उसमें आपका स्वागत है। मैं मुदस्सिर अहमद आपके साथ। सोमवार 7 फरवरी यानी कल मैसूरू बंद करने की घोषणा 26 जनवरी गणतंत्र दिवस के अवसर पर कर्नाटक रायचूरू जिले के जज मल्लिकार्जुना गौड़ा ने डॉक्टर बाबा साहेब अंबेडकर की तस्वीर को हटाने तक तिरंगा नहीं लहराया। इस विषय को लेकर संविधान संरक्षण वेदी के होराटा समिति ने दलित मुस्लिम और क्रिश्चियनों के अन्य संगठनों के साथ जुड़कर 7 फरवरी यानी सोमवार को मैसूरू बंद करने की घोषणा की है। 26 जनवरी गणतंत्र दिवस के अवसर पर कर्नाटक रायचूरू जिले के जज मल्लिकार्जुना गौड़ा ने डॉक्टर बाबा साहेब अंबेडकर की तस्वीर को हटाने तक तिरंगा नहीं लहराया। इस विषय को लेकर संविधान संरक्षण वेदी के होराटा समिति ने दलित मुस्लिम और क्रिश्चियनों के अन्य संगठनों के साथ जुड़कर 7 फरवरी यानी सोमवार को मैसूरू बंद करने की घोषणा की है। मुखंडर नम जो शांतराजर कर्नाटक दलित वेलफेर ट्रस्ट शिवराम हिंदू वर्ग मत प्रभाकर गोपाल भास्कर सॉरी भास्कर मत नम इलियास बेग मीना बजार स्कूल मत उमर बे नम मिशन हास्पिटल आजम बे नूर मर्चेंट नम होराटार सुहेल बेग हंसराज नम जो अस्सलाम वालेकुम। आज जो है संविधान संरक्षण वेदिके से जो है हमारे साथ पूरे जो है दलित लीडर्स और मुख्तार सर जो है सारे हैं मैसूर के जो है ऑर्गेनाइजेशन के लोग आए और इस आज का दिन जो है आज प्रेस मीट बुलाने का मकसद क्या है तो पिछला महीना जो है 26 जनवरी को रिपब्लिक डे के दिन रायचूर डिस्ट्रिक्ट के जज साहब ने जिस तरह से जो एक अवमाना जो किए बी आर अम्बेडकर साहब की जो है फोटो को तस्वीर को निकालने तक मैं जो है लहराया नहीं जाएगा तिरंगा। इसके लेकर जो है पूरे कर्नाटका में पिछले 9-10 दिन से जो है पूरे जगह जो एहतजाज हुआ इसके ताल्लुक से जो है कल मैसूर शहर में जो है पूरे हिंदू वर्ग से लेकर मुसलमान साहित्य और सब जो है क्रिश्चियन भी इसके साथ हैं मिलकर जो है कल पीर का दिन का जो है बंद का ऐलान किया गया है। इसलिए आज हमारे साथ पूरे जो है मीना बाजार कमेटी के इलियास बेग हैं आजम साहब हैं उमर बेग हैं नूर मर्चेंट साहब हैं हमारे साथ सुहेल बेग भी हमारे साथ आने वाले हैं तो आइंदा बात के लिए मैं हमारे दलित लीडर शांतराज से बात करने बंधु दिन ना तुम संदिग्ध पैस्थित कारण कड़े 2-7 वर्ष हिंदे बंद बीजेपी सरकार ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಪ್ರಾರಂಭ ಮಾಡುತ್ತೀವಿ ಇವತ್ತು ಸಂವಿಧಾನವನ್ನು ಸುಡ್ತಾ ಇದ್ದಾರೆ ಜೊತೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ತುಂಬ ಅವಮಾನಕರವಾದಂಥ ಹೇಳಿಕೆಗಳನ್ನು ಇವತ್ತು ಕೊಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾವು ಮೈಸೂರು ಬಂದನ್ನು 7ನೇ ತಾರೀಕು ಇದೇ ಸೋಮವಾರ ದಿನ ನಾವು ಕರೆದಿದ್ದೇವೆ ಆ ಬಂದ್ಗೆ ತಾವೆಲ್ಲರೂ ಕೂಡ ಒಮ್ಮತದಿಂದ ಎಲ್ಲ ಅಲ್ಪಸಂಖ್ಯಾತ ಬಂಧುಗಳು ಒಮ್ಮತದಿಂದ ಸಹಕರಿಸಬೇಕು ಕಾರಣವಾದರೂ ಇಷ್ಟೇ ನಾವು ಹಿಂದುಳಿದ ವರ್ಗದವರು ದಲಿತ್ಸು ಮತ್ತು ಅಲ್ಪಸಂಖ್ಯಾತರು ಒಂದಾದಾಗ ಮಾತ್ರ ಈ ದೇಶ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಏನಾಗ್ತದೆ ಅಂದರೆ ಈ ದೇಶನ ಕೆಲವೇ ಕೆಲವು ಸ್ವಾರ್ಥಿಗಳು ತಮ್ಮ ಹಿತಕ್ಕೋಸ್ಕರ ಏನು ಬೇಕಾದ್ರೂ ಮಾಡಲಿಕ್ಕೆ ತಯಾರಾಗಿದ್ದಾರೆ ಇವತ್ತ ಒಂದು ಹೇಳಿಕೆಗಳನ್ನು ನೋಡಿರ್ಬೋದು ಇಜಾಬ್ ಬಗ್ಗೆ ಪ್ರತಾಪ್ ಸಿಂಹ ಹೇಳಿರ್ತಕ್ಕಂಥ ವಿಚಾರ ಇದನ್ನು ನೇರವಾಗಿ ಖಂಡಿಸ್ತೀನಿ ಪ್ರತಾಪ್ ಸಿಂಹನಿಗೆ ನಿಜವಾಗಿ ಹೇಳೋದ್ರೆ ಮನುಷ್ಯತ್ವ ಅನ್ನೋದಿದ್ದರೆ ಅವನು ಒಬ್ಬ ಸಂಸದನಾಗಿದ್ದುಕೊಂಡು ಈ ಥರ ಹೇಳಿಕೆ ಕೊಡಬಾರ್ದಾಗಿ ಇದು ಇವರ ಅಪ್ಪನ ಮನೆ ಆಸ್ತಿನ ಅಂತ ತಿಳ್ಕೊಂಡ್ರೆ ಇದು ಈ ದೇಶವನ್ನು ಇದು ಜಾತ್ಯತೀತ ರಾಷ್ಟ್ರ ಇದನ್ನು ಅರ್ಥ ಮಾಡ್ಕೋಬೇಕು ಪ್ರತಾಪ್ ಸಿಂಹ ಅವನು ಸಂವಿಧಾನದಲ್ಲಿ ಮುಟ್ಟಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾನೆ ನಾವು ಜಾತ್ಯತೀತ ರಾಷ್ಟ್ರದಲ್ಲಿ ಇದ್ದೀವಿ ಅಂತೇಳಿ ಅದನ್ನು ಮರೆತು ಇವತ್ತು ಹುಚ್ಚುಚ್ಚಾಗಿ ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದಾನೆ ಅವನಿಗೆ ಈ ಸಂದರ್ಭದಲ್ಲಿ ನೇರವಾಗಿ ಹೇಳ್ತೀನಿ ಅಂಥ ನಾಕತ್ತಿದ್ರೆ ಖಂಡಿತವಾಗಿ ಬನ್ನಿ ಕೆ ಆರ್ ಸರ್ಕಲ್ಗೆ ಬನ್ನಿ ಚರ್ಚೆ ಮಾಡೋಣ ಯಾರು ಸರಿ ಇದೆ ಯಾರು ತಪ್ಪಂತ ಜನ ನಿರ್ಧಾರ ಮಾಡ್ತಾರೆ ಅದನ್ನು ಬಿಟ್ಬಿಟ್ಟು ಹುಚ್ಚುಚ್ಚಾಗಿ ಹೇಳಿಕೆಗಳನ್ನು ಕೊಡೋದು ಎಷ್ಟು ಮಟ್ಟಿಗೆ ಸರಿ ಹಾಗಾಗಿ ಇವತ್ತು ಬರೀ ಅಂಬೇಡ್ಕರ್ಗಳು ಅವಮಾನ ಮಾಡ್ತಾ ಇರ್ತಕ್ಕಂಥ ಅಂಥದ್ದಲ್ಲ ಇಡೀ ಸಮೂಹಕ್ಕೆ ಅಲ್ಪಸಂಖ್ಯಾತರಿಗೆ ಹಿಂದುಳಿದವರಿಗೆ
ಮತ್ತೆ ಏನು ಇವರು ದಲಿತರು ಎಷ್ಟು ಕಷ್ಟವನ್ನು ಅನುಭವಿಸ್ತಾ ಇದ್ರೆ ನಾವೆಲ್ಲರೂ ಹೌದು ನಾವಿವೆಲ್ಲ ಇವತ್ತೆಲ್ಲ ಕಷ್ಟ ಕೂಲಿ ಕಾರ್ಮಿಕರು ನಾವೆಲ್ಲ ಇವತ್ತೇನಾದರೂ ಒಂದು ಸಮಾನವಾಗಿ ಬದುಕ್ತೀವಿ ಅಂದರೆ ಅಂಬೇಡ್ಕರ್ ಅವರ ಸಂವಿಧಾನನೇ ಮುಖ್ಯ. ಹಾಗಾಗಿ ಸಂವಿಧಾನವನ್ನು ಹುಟ್ಟಾಕುವಂಥ ಜನಕ್ಕೆ ಸಂವಿಧಾನನ ಬದಲಾವಣೆ ಮಾಡ್ತೀವಿ ಅನ್ನೋ ಜನಕ್ಕೆ ಸಂವಿಧಾನ ನಾವು ತೆಗೆದೇ ತೆಗಿತೀವಿ ಅಂತ ಹೇಳುವಂಥ ಜನಕ್ಕೆ ನಾವು ಇವತ್ತು ಪಾಠ ಕಲಿಸಬೇಕಾಗಿದೆ. ನಾವೆಲ್ಲರೂ ಕೂಡ ಒಟ್ಟಾಗಿ ಒಂಬತ್ತರಿಂದ ಹೋರಾಟಕ್ಕೆ ವಿಧಿ ಇಲ್ಲದೆ ಧುಮುಕಬೇಕಾಗಿದೆ. ಇದು ಮಲ್ಲಿಕಾರ್ಜುನಗೌಡಂದು ನೆಪ ಮಾತ್ರ, ಆದರೆ ಇದು ದೇಶದ ಕೆಲವು ಜನರ ಅಂದರೆ ಕೆಲವು ದಿನ ನಂತರ ಹೆಚ್ಚಾಗಿ BJPಯ ಒಳಸಂಚಲನ ನಡೀತಾ ಇದೆ. ಸಂವಿಧಾನ ಬದಲಾವಣೆ ಮಾಡಬೇಕು ಅಂತೇಳಿ, ಜೊತೆಗೆ ಮನುಷ್ಯಾಸ್ತ್ರವನ್ನು ಅವ್ರು ಹೇಗಾದರೂ ಮಾಡಿ ಇಲ್ಲಿ ಜಾರಿಗೆ ತರಬೇಕು ಅನ್ನೋ ಆಲೋಚನೆ. ಇದಕ್ಕೆ ಯಾವುದೇ ಕಾರಣಕ್ಕೂ ನಾವು ಯಾವ ಸಂದರ್ಭದಲ್ಲೂ ಕೂಡ ಹೋರಾಟಕ್ಕೆ ನಾವು ಸಿದ್ಧರಾಗಿದ್ದೀವಿ. ಹಾಗಾಗಿ ಇವತ್ತೇನು ಮಲ್ಲಿಕಾರ್ಜುನಗೌಡ ಮಾಡಿರ್ತಕ್ಕಂಥದ್ದು ಏನಿದೆ ಪರಿಸ್ಥಿತಿಯಲ್ಲಿ ಏನಿದೆ ಅದು BJPಯ ಒಂದು ಹುನ್ನಾರದಿಂದ ಆಗಿರ್ತಕ್ಕಂಥದ್ದು ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೈ ಭೀಮ್ ಬಂಧುಗಳು. ಸರ್, ಮಲ್ಲಿಕಾರ್ಜುನಗೌಡ ಮೇಲೆ ಏನಾದರೂ ಕ್ರಮ ಏನು ತಗೊಂಡಿದ್ದಾರೆ? ಮಲ್ಲಿಕಾರ್ಜುನಗೌಡ ಇಲ್ಲಿಗೆ 10 ದಿನ ಆಯಿತು. 10 ದಿನದಿಂದ ಇಡೀ ರಾಜ್ಯಾದ್ಯಂತ ಚಳವಳಿಗಳು ನಡೀತಾ ಇದೆ, ಹೋರಾಟಗಳು. ಸಭಾ ಏಕ ಎಹ್ತಜಾಜ್ ಕಾ ಇಂತಜಾಮ್ ಕಿಯಾ ಗಯಾ ಜೈಸಾ ಕಿ ಆಪ್ಕೋ ಮಾಲೂಮ್ ಹೈ ಕಿ ಹಿಂದೂಸ್ತಾನ್ ಕಾ ಆಯ್ನ್ 25 ಕೆ ತಹತ್ ಆರ್ಟಿಕಲ್ 25 ಕೆ ತಹತ್ ಹಿಂದೂಸ್ತಾನ್ ಕೆ ಹರ್ ಶಹರಿ ಕೋ ಉಸ್ಕಾ ಲಿಬಾಸ್ ಪಹನ್ನೆ ಕಾ ಉಸೆ ಉಸ್ಕಿ ಪಸಂದ್ ಅಪ್ನಿ ತಹಜೀಬ್ ಕೆ ತಹತ್ ಅಪ್ನೆ ಮಜಹಬ್ ಕೆ ತಹತ್ ಉಸ್ಕಾ ಲಿಬಾಸ್ ಪಹನ್ನೆ ಕೆ ಲಿಯೇ ಉಸ್ಕಿ ಇಜಾಜತ್ ಹೈ ಔರ್ ಉಸ್ಕೆ ಅಪ್ನೆ ಖಾನೆ ಪೀನೆ ಕೆ ಲಿಯೇ ಭೀ ಆರ್ಟಿಕಲ್ 25 ಕೆ ತಹತ್ ಉಸ್ಕೋ ಇಜಾಜತ್ ದಿ ಜಾತಿ ಹೈ. ಐಸೆ ಹಾಲಾತ್ ಮೇ ಜಬ್ಕೆ ಹಿಂದೂಸ್ತಾನ್ ಕೆ ಐನ್ ಕೆ ಖಿಲಾಫ್ ಜೊ ಹೈ ಚಂದ ಕಮ್ಯುನಲ್ ತಾಕತ್ ಜೊ ಹೈ ಹಿಂದೂಸ್ತಾನ್ ಕಿ ದಿನ ಬ ದಿನ ಐನ್ ಹಿಂದೂಸ್ತಾನ್ ಕೆ ಐನ್ ಕೋ ಬದಲನೆ ಕಿ ಔರ್ ಉಸ್ಕೆ ಖಿಲಾಫ್ ಚಲನೆ ಕಿ ಕೋಶಿಶೆನ್ ಕಿ ಜಾ ರಹಿ ಔರ್ ಇಸ್ಕೆ ನಜರ್ ಇಸ್ಕೆ ಮಧ್ಯ ನಜರ್ ಸಂವಿಧಾನ ಹೋರಾಟ ಸಮಿತಿ ಕೆ ಜಾನಿಬ್ ಸೆ ಯೇ ದರ್ಖಾಸ್ತ್ ಕಿ ಗಯಿ ಹೈ ಕೆ ತಮಾಮ್ ಕೌಮ ಮಿಲ್ಲತ್ ಕೆ ಇದಾರೆ ಜೊ ಹೈ ಸಭಾ ಮೈಸೂರ್ ಜೊ ಬಂದ್ ಹೋನೆ ವಾಲಾ ಹೈ ಇಸ್ಮೇ ಹಿಸ್ಸಾ ಲೇ ಕಸೀರ್ ತೇದಾದ ಮೇ ಔರ್ ಯೇ ಇಸ್ ಬಂದ್ ಕೋ ಕಾಮಯಾಬ್ ಬನಾಯೆ ತಾಕಿ ಹಿಂದೂಸ್ತಾನ್ ಕೆ ಐನ್ ಕಿ ಹಿಫಾಜತ್ ಹಮ್ ಸಬ್ಕಿ ಜಿಮ್ಮೇದಾರಿ. ದಸ್ತೂರ್ ಜೊ ಹೈ ಹಮಾರಾ ಬಡೆ ಕುರ್ಬಾನಿಯೋ ಕೆ ಸಾಥ್ ಬಡೆ ಮುಜಾಹಿದೀನ್ ಕೆ ಸಾಥ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೇ ಇಸ್ಕೋ ಬನಾಯಾ ಹೈ ಯೇ ಐಸಾ ಹಿ ನಹೀ ಬನಾ ಹೈ ಬಹುತ್ ಬಡಾ ಇಸ್ಕೆ ಅಂದರ್ ಯೋಗದಾನ್ ಬನಾ ಹೈ. ಆಜ್ ಹಮ್ ಲೋಗ್ ಆಪಸ್ ಮೇ ಏಕಜುಟ್ ನಹೀ ಹೈ ದಲಿತ ಮೈನಾರಿಟೀಸ್ ಕ್ರಿಶ್ಚಿಯನ್ ಬ್ಯಾಕ್ವರ್ಡ್ ವರ್ನಾ ಆಯಿಂದಾ ಆನೆ ವಾಲೆ ಹಾಲಾತ್ ಮೇ ಹಮೇ ಬಾಹರ್ ನಿಕಲ್ನಾ ಭೀ ಮುಶ್ಕಿಲ್ ಕರ್ ದೇಂಗೆ. ವಾಸ್ತೆ ಮೇರಿ ಅಪೀಲ್ ಹೈ ಕಿ ಹಮ್ ಸಬ್ ಇಸ್ ಬಂದ್ ಕಾ ಸಮರ್ಥನ್ ಕರೇ ಔರ್ ಹಮ್ ಸಬ್ ಮಿಲ್ಕರ್ ಇಸ್ಕೆ ಸಾಥ್ ದೇ ಔರ್ ಇಸ್ ಸಂವಿಧಾನ್ ಕೋ ಬಚಾನೆ ಕಿ ಪೂರಿ ಹಮ ಮುಹಿಮ್ ಕೆ ಸಾಥ್ ಜುಡೆ. ಅಸ್ಸಲಾಮು ಅಲೈಕುಮ್. ಇಂಡಿಯನ್ ಸ್ಟೇಟ್ ಮೀನಾ ಬಜಾರ್ ಪ್ರೆಸಿಡೆಂಟ್. ಯಹಾಂ ಪರ್ ಜಮ್ನೆ ಕಾ ಮಕ್ಸದ್ ಕ್ಯಾ ಹೈ ತೋ ರಾಯಚೂರ್ ಕೆ ಅಂದರ್ ಏಕ್ ಜಗತ್ ನೇ 26 ಜನವರಿ ಕೆ ದಿನ ಫ್ಲಾಗ್ ಸ್ಟಾರ್ಟ್ ಕರ್ನೇ ಟೈಮ್ ಪೋ ಏಕ್ ಗಾಂಧಿ ಜಿ ಔರ್ ಅಂಬೇಡ್ಕರ್ ಸಾಹಬ್ ಕಿ ಫೋಟೋ ರಖಾ ಗಯಾ ಥಾ. ವಹಾಂ ಪರ್ ಜಮ್ನೆ ಕಾ ಗಾಂಧಿ ಜಿ ಅಂಬೇಡ್ಕರ್ ಸಾಹಬ್ ಕಿ ಫೋಟೋ ಹಟಾನಾ ನಾ ತೋ ನಯಾ ಅಂಬೇಡ್ಕರ್ ಸಾಹಬ್ ಕಿ ಫೋಟೋ ಹಟಾನಾ ನಾ ತೋ ನಯಾ ಬಾತ್ ಕರ್ ಫೋಟೋ ಹಟಾ ದೋ ಐಸಾ ಎಮ್ ಛೋಡ್ ಕೆ ಆಜ್ ಅಂಬೇಡ್ಕರ್ ಸಾಹಬ್ ಕಿ ಫೋಟೋ ಹಟಾ ಹೈ ಕಲ್ ದೂಸ್ರೇ ಬೈಠಾತೆ ಹೈ ಭಾಯಿ ಸಬ್ಸೆ ಆಗಿ ಜಾನಾ ಗುಜಾರಿಶ್ ಕರ್ ರಹಾ ಹೂಂ ಕಲ್ ದಲಿತ್ ಸಾಹಬ್ ಹಮೇ ಸಬ್ ಮಿಲ್ಕರ್ ಪೂರಾ ಏಕ ಸೌನಾಲ್ ಕೆ ಅಂದರ್ ಮೈಸೂರ್ ಬಂದ್ ಕಾ ಪ್ರೋಗ್ರಾಮ್ ರಖೇ ಹುಯೆ ಹೈ. ವಹಾಂ ಪರ್ ಮೀನಾ ಬಜಾರ್ ದುಕಾನದಾರ್ ಔರ್ ಸಾರೇ ಮೈಸೂರ್ ಕೆ ದುಕಾನದಾರ್ ಸಬ್ ಬಂದ್ ಕರ್ ಸೌನಾಲ್ ಕೋ ತಕ್ಸೀಫ್ ಲಾಯಿ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತ್. ಮೇರಾ ನಾಮ ಆಜಮ್ ಪಾಷಾ, ರೆಸ್ಪಾನ್ಸಿಬಲ್ ಇಂಡಿಯನ್ಸ್ ಮೂಮೆಂಟ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್. ಮುಲ್ಕ್ ಮೇ ಪಿಛಲೆ ಕೈ ಬರ್ಸೋ ಸೆ ಅಲಗ್ 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 ರಾಜ್ಯ ಸಾರೇ ಹಾದಸಾ ಹೋಗಿ ಚಾಹೆ ವೋ ಧರ್ಮ ಸಂಸದ್ ಮೇ ಮುಸಲ್ಮಾನೋ ಕಾ ಕತ್ಲೆಆಮ್ ಕಿ ಬಾತ್ ಕ್ಯೂ ನಾ ಹೋ ಯಾ ಹಿಜಾಬ್ ಕಾ ಮಾಮಲಾ ಕ್ಯೂ ನಾ ಹೋ ಯಾ ಮುಸಲ್ಮಾನೋ ಕೋ ಜೊ ಹೈ ಸೈಡ್ ಲೈನ್ ಕರ್ನೆ ಕಿ ಬಾತ್ ಕ್ಯೂ ನಾ ಹೋ ದಲಿತೋ ಕಿ ಜೊ ಹೈ ಬೇಇಜ್ಜತಿ ಕರ್ನೆ ಕಾ ಮಾಮಲಾ ಕ್ಯೂ ನಾ ಹೋ ಯೇ ಸಬ್ ಹಿಂದುತ್ವ ಪೊಲಿಟಿಕಲ್ ಐಡಿಯಾಲಜಿ ಕಾ ಹಿಸ್ಸಾ ಹೈ. ತೋ ಯೇ ಹೈ ಪರ್ಸೆಂಟ್ ರಹನೆ ವಾಲೇ ಇಸ್ ಮುಲ್ಕ್ ಕೆ ಫ್ಯಾಸಿಸ್ಟ್ ಲೋಗ್ ಜೊ ಹೈ ಮುಲ್ಕ್ ಕಿ ಬರ್ಬಾದಿ ಕಿ ತರಫ್ ಲೇಕೋ ಜಾ ರಹಿ ಮುಲ್ಕ್ ತರಕ್ಕಿ ಕೋ ಬಜಾಯ್ ಇನ್ಕೆ ಪಾಸ್ ಕೋಯಿ ಅಜೆಂಡಾ ನಹೀ ಹೈ ಸಿವಾಯ ಫ್ಯಾಸಿಸಮ್ ಕೆ. ಇಸ್ಲಿಯೇ ಭಾರತ ಕೆ ಹರ್ ಶಹರಿ ಕೋ ಚಾಹೆ ವೋ ಹಿಂದೂ ಹೋ ಮುಸಲ್ಮಾನ್ ಹೋ ದಲಿತ್ ಹೋ ಭಾರತ ಕೆ ಹರ್ ಶಹರಿ ಕೆ ಪರ್ ಫರೀಜಾ ಹೈ ಜವೇ ಜೊ ಹೈ ಕಾನ್ಸ್ಟಿಟ್ಯೂಷನ್ ಕೋ ಬಚಾನಾ. ತೋ ಇಸ್ಕೆ ಲಿಯೇ ಜೊ ಹೈ ಹಮೇ ಐಸಾ ಖಾಮೋಶ್ ಬೈಠ್ ಗಯೇ ತೋ ನಹೀ ಹೋತಾ. ತೋ ಇಸ್ಲಿಯೇ ಜೊ ಹೈ ಮೈಸೂರ್ ಕೆ ಅಂದರ್ ಕಾನ್ಸ್ಟಿಟ್ಯೂಷನ್ ಬಚಾವ್ ಸಮಿತಿ ಕಿ ತರಫ್ ಸೆ ಪೀರ್ ಕೆ ದಿನ ಜೊ ಹೈ ಮೈಸೂರ್ ಬಂದ್ ಕಾ ಜೊ ಹೈ ಅಪೀಲ್ ಕರ್ಬೋದು ಯಾನೆ ಕಲ್ ಸಭಾ ಪೀರ್ ಕೋ ಅಪೀಲ್ ಕರ್ಬೋದು. ತೋ ಮೇ
मैसूर के तमाम उलमा इकराम को, उलमा ये मैसूर के तमाम जो है लीडरान को और मैसूर के तमाम मोहल्ले वालों के लीडरान को दरख्वास्त करता हूँ कल पीर को एक दिन जो है बंद कर कर जो है ये हमें एक अपनी एकता की मैसेज दे और जो है ये आइन दुश्मन ताकतों के सामने जो है अपनी ताकत का मुजाहरा करें। अस्सलाम वालेकुम व रहमतुल्लाह। ಈ ಬಂದ ಯಶಸ್ವಿಗೆ ಪವಿತ್ರವು ಹಿಂದೂ ಧರ್ಮದವರು ಮತ್ತು ಅಲ್ಪಸಂಖ್ಯಾತರು ಹೆಚ್ಚೆಚ್ಚಿನ ಸಂಖ್ಯೆ ಬಂದು ಬಂದನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ಕೊಟ್ಟು ಸ್ನೇಹಿತರೆ, ನನ್ನ ಹೆಸರು ಜ್ಞಾನ ಪ್ರಕಾಶ್ ಅಂತೇಳಿ, ಕ್ರೈಸ್ತ ಸಮುದಾಯದ ಸಂಘ ಅಧ್ಯಕ್ಷ. ನಾನು ಅಲ್ಲಿ ಏನು ಒಂದು ನಿರ್ಣಯ ತಗೊಂಡಿದ್ದೀವಿ, ನಾಳೆ ನಡೀತಕ್ಕಂಥ ಮೈಸೂರು ಬಂದಿನಲ್ಲಿ ಏನು ರಾಯಚೂರಿನ ಜಡ್ಜ್ ಅವರು ಮಾಡಿರ್ತಕ್ಕಂಥ ಅಂಬೇಡ್ಕರ್ಗೆ ಮಾಡಿರ್ತಕ್ಕಂಥ ಅಪಮಾನ, ಅದರ ವಿರುದ್ಧವಾಗಿ ಇವತ್ತು ಮೈಸೂರು ಬಂದ್ ಮಾಡಬೇಕು ಅಂತಕ್ಕಂಥ ನಿರ್ಣಯ ಭಾಳ ಉತ್ತಮವಾದದ್ದು. ಯಾಕೆಂತಂದರೆ ಇವತ್ತು ಈಗಿರ್ತಕ್ಕಂಥ ಸರ್ಕಾರ ಅದು ಜನರ ಸರ್ಕಾರ ಅಲ್ಲ, ಅದು ಸ್ವಂತ ಸ್ವಾಭಿಮಾನ ಸರ್ಕಾರ. ಅದು ಯಾರು ಮೇಲ್ ವರ್ಗದವರಿದ್ದೀವೋ ಅಥವಾ ಯಾರು ಉನ್ನತವಾಗಿದ್ದೋ ಅಂಥವ್ರು ಮಾತ್ರ ಈ ಒಂದು ಸರ್ಕಾರ ತಮಗೆ ಇಷ್ಟ ಬಂದ ಹಾಗೆ ಜಡ್ಜ್ಗಳನ್ನ ಉಪಯೋಗಿಸ್ಕೊಳ್ತಾರೆ, ಪೊಲೀಸ್ ಇಲಾಖೆನ ಉಪಯೋಗಿಸ್ಕೊಳ್ತಾರೆ, ಅವ್ರು ಬೇಕಾದಂಥ ಎಲ್ಲ ವ್ಯಕ್ತಿಗಳನ್ನ ಉಪಯೋಗಿಸ್ಕೊಂಡು ಅಲ್ಪಸಂಖ್ಯಾತರಿರ್ಬೋದು, ದಲಿತರಿರ್ಬೋದು, ಈ ರೀತಿಯಾಗಿ ಒಂದು ಅವಮಾನ ಮಾಡ್ತಕ್ಕಂಥ ಪ್ರಸಂಗಗಳನ್ನ ಉದ್ಭವ ಮಾಡ್ತಾ ಇರ್ತಕ್ಕಂಥದ್ದು ಇವ್ರಿಗೆ ಅಧಿಕಾರ ಇರೋದ್ರಿಂದ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಸಾರ್ವಜನಿಕರನ್ನು ಕೂಡ ಇವತ್ತು ಮನವಿ ಮಾಡ್ತೇವೆ, ಈ ಒಂದು ಸರ್ಕಾರನ ಆದಷ್ಟು ಬೇಗ ಕಿತ್ತು ಹೋಗೋಣ. ಯಾಕೆಂತಂದರೆ ನಮಗೆ ಸಮಾನತೆ ಬೇಕು. ಅವ್ರು ಹೇಳ್ತಾರೆ ಬರೀ ಸಮಾನತೆ ಅಂತ, ಇವ್ರು ಜಾತ್ಯಾತೀತ ಮಾಡ್ತಾರೆ, ಅವ್ರ ಜಾತಿ ಇದೆ, ಇವ್ರ ಜಾತಿ ಇದೆ, ಇವ್ರ ಜಾತಿ ಕೆಳಗೆ ಇದ ಮೇಲೆ, ಈ ರೀತಿ ನಮ್ಮ ನಮ್ಮಲ್ಲೇ ತಾರತಮ್ಯ ತಂದು ಉಂಟು ಮಾಡಿ ಒಳಜಗಳನ್ನು ಉಂಟು ಮಾಡಿ ಇವತ್ತು ಕೋವಿಡ್ನಿಂದ ಸಾರ್ವಜನಿಕರು ಒಂದು ವ್ಯವಹಾರಗಳಲ್ಲಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಇದರಲ್ಲಿ ಅದರ ಬಗ್ಗೆ ಗಮನ ಕೊಡ್ತಾ ಇಲ್ಲ ಸರ್ಕಾರ. ಬರೀ ಇಂಥ ಕ್ಷುಲ್ಲಕ ಕಾರಣಗಳನ್ನ ಇಟ್ಕೊಂಡು ಜನಸಮುದಾಯದನ್ನು ವಿಂಗಡಣೆ ಮಾಡ್ತಕ್ಕಂಥದ್ದು, ತಾವು ಅಧಿಕಾರ ಮಾಡಬೇಕಾದ್ರೆ ಈ ಒಂದು ಕೆಲಸಗಳನ್ನ ಮಾಡಿ ಡಿವೈಡ್ ಮಾಡ್ತಕ್ಕಂಥ ಒಂದು ಪ್ರವೃತ್ತಿನ ಕಳೆದ 10 ವರ್ಷಗಳಿಂದ ಬೆಳೆಸ್ಕೊಂಡು ಬಂದಿದ್ದಾರೆ. ಇಂಥ ಒಂದು ಕೃತ್ಯಗಳು ಅತಿ ಶೀಘ್ರದಲ್ಲೇ ನಿಲ್ಲಬೇಕು, ನಿಲ್ಲಬೇಕಾದ್ರೆ ನಾವೆಲ್ಲ ಒಗ್ಗಟ್ಟಾಗ್ತೀವಿ. ಹಾಗಾಗಿ ಒಂದು ಯಶಸ್ವಿಯಾಗಲಿ ಈ ಬಂದಿಗೆ ನಮ್ಮ ಕ್ರೈಸ್ತ ಸಮುದಾಯನೂ ಕೂಡ ಸಂಪೂರ್ಣವಾದ ನಿಮಗೆ ಬೆಂಬಲ ನಾವೆಲ್ಲರೂ ಸೇರಿ ಮಾಡೋಣ ಅಂತಕ್ಕಂಥ ಆಶ್ವಾಸನೆ ಕೊಡ್ತಾ ನಮ್ಮ ಹೇಳ್ಬೋದು. ಮಾಡಿರ್ತಕ್ಕಂಥದ್ದು ಭಾರತದ ಸಂವಿಧಾನಕ್ಕೆ ಅಪಚಾರ, ಅವಮಾನವನ್ನು ಮಾಡಿದ್ದೆ. ಭಾರತದ ಸಂವಿಧಾನ ಜಾತ್ಯಾತೀತ ಮೂಲೆಗಳನ್ನು ಹೊಂದಿದ್ದಂತೆ, ಆದರೆ ಇವತ್ತೊಂದು ದಿವಸ ಜಿಲ್ಲಾ ನ್ಯಾಯಾಧೀಶರು ಮಾಡಿರ್ತಕ್ಕಂಥದ್ದು ಕೋಮುವಾದ ಮನಸ್ಸಿನಿಂದ ಮತ್ತು ಕೋಮುವಾದಿ ಮತ್ತು ಅಂತಃಕರಣವಿಲ್ಲದೆ ಮಾಡಿರತಕ್ಕಂಥ ಈ ಮನಸ್ಸು, ಇಂಥ ಮನಸ್ಸು ಕೊಳಕು ಮನಸ್ಸುಗಳು ನಾಶವಾಗಬೇಕು. ಆ ನಾಶವಾಗುವುದಕ್ಕೆ ನಮ್ಮ ಹೋರಾಟಗಳನ್ನ ಮಾಡ್ತಾ ಇದ್ದೀವಿ. ನಾಳಿನ ಬಂದನ್ನ ಯಶಸ್ವಿಗೊಳಿಸ್ಕೊಡ್ಬೇಕು ಅಂತೇಳಿ ಎಲ್ಲ ಆತ್ಮೀಯರಲ್ಲಿ ಮನವಿ ಮಾಡ್ತಾರೆ. ನನ್ನ ಹೆಸರು ಸುನಂದ ಕುಮಾರ್ ಅಂತ, ಮೈಸೂರು ನಗರ ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷರು. ಇವತ್ತು BJP ಸರ್ಕಾರ ಅಧಿಕಾರಕ್ಕೆ ಬಂದವಳಿಂದ ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಮತ್ತು ಹಿಂದುಳಿದ ವರ್ಗದವರಿಗೆ ತುಂಬ ತೊಂದರೆ ಕೊಡ್ತಾ ಬರ್ತಾ ಇದೆ. ಅದರಲ್ಲೂ ರಾಯಚೂರು ಜಿಲ್ಲಾ ನ್ಯಾಯಾಧೀಶರಾದಂಥ ನಮ್ಮ ನ್ಯಾಯಾಧೀಶರು ಪ್ರಮಾಣ ವಚನ ಸ್ವೀಕಾರ ಮಾಡೋಂಥ ಸಂದರ್ಭದಲ್ಲಿ ಅವರು ಸಂವಿಧಾನದ ಮೇಲೆ ಸತ್ಯ ಮಾಡಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಅದೇ ಸಂವಿಧಾನ ಬರೆದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಇವತ್ತು ಅವಮಾನ ಮತ್ತು ಅಪಮಾನ ಮಾಡಿರ್ತಕ್ಕಂಥದ್ದು ಈ ಇದನ್ನು ಖಂಡಿಸಿ ನಾಳೆ ನಡೆಯುವಂಥ ಮೈಸೂರು ಬಂದ್ಗೆ ಮೈಸೂರು ನಗರದ ಎಲ್ಲ ಜನತೆಯು ಹೆಚ್ಚು ಬೆಂಬಲ ಸೂಚಿಸಬೇಕು ಅಂತ ಕೇಳ್ತಾ, ಪಕ್ಷಾತೀತವಾಗಿ ಮತ್ತು ಸಂಘಟನೆ ಪರವಾಗಿ ಮಾಡುವಂಥ ಈ ಒಂದು ಮೈಸೂರು ಬಂದ್ಗೆ ಎಲ್ಲ ಪಕ್ಷದ ಎಲ್ಲ ಜನತೆಯು ಬೆಂಬಲ ಸೂಚಿಸಬೇಕು ಅಂತ ಹೇಳ್ತಾ.